ಮರಾಠ ಪ್ರಾಧಿಕಾರ ಇದು ಯಾವುದೇ ಕಾರಣಕ್ಕೆ ಬೇಡವೇ ಬೇಡ ಮರಾಠ ಪ್ರಾಧಿಕಾರದಿಂದ ಕರ್ನಾಟಕಕ್ಕೆ ಒಂದು ದೊಡ್ಡ ಕಳಂಕ ಮರಾಠ ಪ್ರಾಧಿಕಾರ ಬೆಳಗಾವಿ ಕಾರವಾರ ನಿಪ್ಪಾಣಿ ಕಾನಾಪುರ ಈ ಪ್ರದೇಶಗಳು ನಮ್ಮ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಶಿವಸೇನೆಯವರು ಕೇಸ್ ಹಾಕಿದ್ದಾರೆ ಒಂದು ಭಾಷೆಯ ಹೆಸರಿನಲ್ಲಿ ಪ್ರಾಧಿಕಾರ ಬೇಕಾಗಿಲ್ಲ ಈ ಬಗ್ಗೆ ನಾವು ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರಂತ ಸಾರಾ ಗೋವಿಂದ್ ಶಿವರಾಮೇಗೌಡರು ಪ್ರವೀಣ್ ಸುಮಾರ್ ಶೆಟ್ಟಿ ಕೆಆರ್ ಕುಮಾರ್ ಮಂಜುನಾಥ್ ದೇವ್ ಗಿರೀಶ್ ಗೌಡ ಪ್ರವೀಣ್ ಕುಮಾರ್ ಇತರ ಅನೇಕ ಮುಖಂಡರುಗಳು ಸೇರಿ ಇಡೀ ರಾಜ್ಯದ 3000 ಕನ್ನಡ ಪರ ಸಂಘಟನೆಗಳು ಮೈಸೂರಿನಲ್ಲಿ ನಂಜುಂಡ ಸ್ವಾಮಿ ವಿಠಲ ಮೂರ್ತಿ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದ್ ಸಂಪೂರ್ಣವಾಗಿ ಮಾಡಿದ್ದಾರೆ ಬಂದನ್ನ ಎಡವಿರಪ್ಪನವರು ವಿಫಲಗೊಳಿಸಬೇಕು ಅಂತ ಹೇಳಿ ಇಡೀ ಸರ್ಕಾರವೇ ಬಂದ್ ವಿರುದ್ಧ ಎಲ್ಲೆಲ್ಲೂ ಪೊಲೀಸು ಕನ್ನಡ ಪರ ಸಂಘಟನೆಗಳನ್ನು 1,00,000 ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿದ್ರು ಬೆಂಗಳೂರು ಒಂದರಲ್ಲೇ 50,000 ಪೊಲೀಸ್ ಇಟ್ಟು ಹೆದರಿಸಿ ಬೆದರಿಸಿ ಬಂದ್ಗೆ ಬೆಂಬಲ ಕೊಡಬೇಡಿ ಅಂತ ಹೇಳಿ ಹೇಳಿದ್ರು ನಾನು ಯಡಿಯೂರಪ್ಪನವರು ನೇರವಾಗಿ ಕೇಳ್ತೀನಿ ಪ್ರಾಧಿಕಾರ ಯಾಕೆ ಬೇಕಾಗಿತ್ತು ಯಾವ ಕಾರಣಕ್ಕೆ ಬೇಕಾಗಿತ್ತು ಏನಂತ ಅರ್ಜೆಂಟ್ ಇದ್ದದೇನು ಅವರಿಗೆ ಅನುಕೂಲ ಮಾಡಬೇಕಾದ್ರೆ ನಮ್ಮಲ್ಲೇ ಬೇರೆ ಬೇರೆ ಕಾನೂನುಗಳಿವೆ ಸಂಸ್ಥೆಗಳಿದೆ ನೀವು ಮರಾಠ ಪ್ರಾಧಿಕಾರ ಮಾಡಿರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಡಿಯೂರಪ್ಪನವರೇ ಕರ್ನಾಟಕದ ಇತಿಹಾಸದಲ್ಲಿ ಕೆಂಗಲ್ ಹನುಮಂತಯ್ಯ ಕೆಸಿ ರೆಡ್ಡಿ ಅವರು ಮೈಸೂರು ನಿಜಲಿಂಗಪ್ಪನವರಿಂದ ಹಿಡಿದು ನಿಮ್ಮವರೆಗೂ ನೋಡ್ಕೊಂಡು ಬಂದಿದ್ದೇವೆ ನೀವು ಕೆಟ್ಟ ದಾರಿ ಕೈ ಹಾಕಿದ್ದೀರಿ ಕನ್ನಡವನ್ನು ತುಳಿಯೋಕೆ ಹೊರಟಿದ್ದೀರಿ ಇದು ಒಳ್ಳೆಯದಲ್ಲ ನಿಮಗೆ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಇಲ್ಲ ನಿಮಗೆ ಏನು ಸರ್ಕಾರ ಉಳಿಸಿಕೊಳ್ಳಬೇಕು ಯಾರು MLC ಮಾಡಬೇಕು ಯಾರು ಮಂತ್ರಿ ಮಾಡಬೇಕು ಯಾರನ್ನು ಪಕ್ಷಾಂತರ ಮಾಡಬೇಕು ಇದು ಬಿಟ್ರೆ ನಿಮಗೆ ಏನೂ ಗೊತ್ತಿಲ್ಲ ಕರ್ನಾಟಕ ಇವತ್ತು ಕಣ್ಣೀರಲ್ಲಿದೆ ಯಡಿಯೂರಪ್ಪನವರೇ ಬಿಟ್ಬಿಡಿ ಇದಕ್ಕಾಗಿ ನಾವು ಎರಡನೇ ಚಳವಳಿ ಜನವರಿ 9 ಇಡೀ ರಾಜ್ಯಾದ್ಯಂತ ರೈಲ್ ಬಂದ್ ಇದು ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 1,000 ಕಡೆ ಸತ್ಯಾಗ್ರಹ ಅಳಿ ಮೇಲೆ ಎಲ್ಲಿ ಅಂದರಲ್ಲಿ ಕೂತ್ಕೊಳ್ತೀವಿ ಯಾವ ಕಾರಣಕ್ಕೂ ರೈಲ್ ಓಡಿಸಬೇಡಿ ರಾಜ್ಯದ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೇನೆ ರೈಲ್ವೆ ನಿಲ್ದಾಣಕ್ಕೆ ಜನವರಿ 9 ತಾರೀಕು ಬರಬೇಡಿ ಆವತ್ತು ಸಾವಿರಾರು ಜನರನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಜೈಲ್ ಚಳವಳಿ ರೈಲ್ ಬಂದ್ ಜೈಲ್ ಚಳವಳಿ ಇದು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲಾ ಕೇಂದ್ರಗಳು
ಪ್ರತಿಯೊಂದು ಕಡೆನೂ ತೀವ್ರವಾಗಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಇದರ ಜೊತೆಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಇವರ ನೆರಳಿನಿಂದ ಯಡರಪ್ಪನವರೇ ನಿಮ್ಮ ಸರ್ಕಾರ ಬಂತು ಪ್ರತಿದಿನ ಅಲ್ಲಿ ಹೋಗಿ ಇರ್ತಿದ್ರಿ ನರೇಂದ್ರ ಮೋದಿ ಮಠಕ್ಕೂ ಬಂದ್ರು ಕರ್ನಾಟಕಕ್ಕೂ ಬಂದ್ರು ನೀವೇ ಹೈಯೆಸ್ಟ್ ಪಾರ್ಲಿಮೆಂಟ್ ಸದಸ್ಯರು ನೀವೇ ಮುಖ್ಯಮಂತ್ರಿಗಳು ಇದುವರೆಗೂ ಭಾರತ ರತ್ನ ಯಾಕೆ ಕೊಡಲಿಲ್ಲ ಯಡಿರಪ್ಪನವರೇ ಒಂದು ನಿಮಿಷ ನೀವು ಅಧಿಕಾರದಲ್ಲಿ ಉಳಿಯೋದಕ್ಕೆ ಯೋಗ್ಯತೆ ಇಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಈಗಲೂ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಸಾರಿ ಗಣರಾಜ್ಯೋತ್ಸವಕ್ಕೆ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕು ಯಡಿಯೂರಪ್ಪನವರೇ ಪ್ರಧಾನಮಂತ್ರಿ ಅವರನ್ನ ಒಲಿಸತಕ್ಕಂತ ನಿಮ್ಮದು ಇಲ್ಲ ರಾಜೀನಾಮೆ ಕೊಡಿ ಪಾರ್ಲಿಮೆಂಟ್ ಸದಸ್ಯರು ನಿಮಗೆ ಗೌರವ ಇದ್ದರೆ ಕೂಡಲೇ ಪ್ರಧಾನಮಂತ್ರಿ ಜೊತೆಲಿ ಮಾತಾಡಿ ಭಾರತ ರತ್ನ ಕೊಡಿಸಿ ಇಲ್ಲ ರಾಜೀನಾಮೆ ಕೊಡಿ ನಾವಂತೂ ಭಾರತ ರತ್ನಕ್ಕಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತೀವಿ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಸನ್ಯಾಸಿಗಳು ಮಠಾಧಿಪತಿಗಳು ರಸಋಷಿಗಳು ಎಲ್ಲರನ್ನ ಸೇರಿಸುತ್ತೇವೆ ಇದು ಒಂದು ದೊಡ್ಡ ಹೋರಾಟ ಅನಿವಾರ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ದರೋಡೆಕೋರರು ಪಾಳ್ಳೆಗಾರರು ಸರ್ಕಾರದ ಮಾತು ಕೇಳ್ತಾ ಇಲ್ಲ ಈಗ ಸರ್ಕಾರ ಅದಿಂದಲಿ ಇರತಕ್ಕಂತ ನೂರಾರು ಖಾಸಗಿ ಶಾಲೆಗಳು ಇವೆ ಈ ವಂತಿಗೆಯನ್ನ ವಸೂಲಿ ಇರೋದು ದರೋಡೆ ಇಲ್ಲ ಆನ್ಲೈನ್ ಕ್ಲಾಸ್ ಮಾಡೋದಿಲ್ಲ ಇದು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರೇ ನೀವು ನಿಮ್ಮ ಸುರೇಶ್ ಕುಮಾರ್ ದಿನ ಒಂದೊಂದು ಹೇಳ್ತಾ ಇದ್ದೀರಿ ನಿಮಗೆ ಐಡಿಯಾ ಇಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಈ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡಿ ಸರ್ಕಾರ ತೆಗೆದುಕೊಳ್ಳಿ ಈ ಕೂಡಲೇ ನೀವು ಮಾಡಬೇಕಾದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ರಾಷ್ಟ್ರೀಕರಣ ಮಾಡಬೇಕು